ಕಾಲೇಜ್ ಕೇಸ್ಗಳು ಘಟಾನುಘಟಿಗಳಿಗೆ ಟೆನ್ಷನ್. ಹೈಕೋರ್ಟ್ ಅಂಗಳಕ್ಕೆ ಇವತ್ತು ಘಟಾನುಘಟಿ ಲೀಡರ್ಸ್ ಮೇಲ್ಮನವಿ ಅರ್ಜಿಗಳನ್ನ ಹಾಕೊಳ್ಳುವಂತ ಚಾನ್ಸಸ್ ಇದೆ. ಎಫ್ಐಆರ್ಗೆ ತಡೆ ಕೋರಿ ಹೈಕೋರ್ಟ್ ಮೆಟ್ಲನ್ನ ಏರುವಂತ ಸಾಧ್ಯತೆಗಳಿದೆ. ಹಾಗಾದ್ರೆ ಯಾವ್ಯಾವ ಕೇಸ್ ಅಲ್ಲಿ ಯಾವ್ಯಾವ ಲೀಡರ್ಸ್ ಹೈಕೋರ್ಟ್ ಕದವನ್ನ ತಟ್ಟೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ, ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ, ಮುಡಾ ಟೆನ್ಷನ್ ಅಲ್ಲಿ A1 ಆರೋಪಿ ಆಗಿರುವಂತ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಎಫ್ಐಆರ್ ರದ್ದು ಜೊತೆಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿಕೊಳ್ಳುವಂತ ಸಾಧ್ಯತೆ ಇದೆ. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನ ಹಾಕೊಳ್ಳುವಂತ ಚಾನ್ಸಸ್ ಇದೆ. ಇದು ಕಾಂಗ್ರೆಸ್ ಕಥೆಯಾಯ್ತು. ಇನ್ನೊಂದ್ ಕಡೆ ಬಿಜೆಪಿ ಕತೆ ಏನು, ಚುನಾವಣಾ ಬಾಂಡ್ ಮೂಲಕ ಹಣ ಸುಲಿಗೆ ಮಾಡಿದಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೇರಿದಂತೆ ಹಲವರ ವಿರುದ್ಧ ಈ ಕೇಸಲ್ಲಿ ಎಫ್ಐಆರ್ ಆಲ್ರೆಡಿ ಆಗಿದೆ. ಈ ಪ್ರಕರಣದಲ್ಲಿ A1 ಆಗಿದ್ದಾರೆ ನಿರ್ಮಲಾ ಸೀತಾರಾಮನ್. ಪ್ರಕರಣಕ್ಕೆ ತಡೆ ಕೋರಿ ಹೈಕೋರ್ಟ್ಗೆ ಇವರು ಅರ್ಜಿ ಹಾಕೊಳ್ಳುವಂತ ಚಾನ್ಸಸ್ ಇದೆ. ಇನ್ನು ನಿರ್ಮಲಾ ಜೊತೆಯಲ್ಲಿ ವಿಜಯೇಂದ್ರ ಕಟೀಲ್ರಿಂದಲೂ ಕೂಡ ಅರ್ಜಿ ಸಾಧ್ಯತೆ ಇದೆ. ಇವತ್ತು ಪ್ರಕರಣದ ತಡೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ. ಅಲ್ಲಿಗೆ ಹೈಕೋರ್ಟ್ನ ಅಂಗಳಕ್ಕೆ ಇವತ್ತು ಘಟಾನುಘಟಿ ಲೀಡರ್ಸ್ ತಮ್ಮ ತಮ್ಮ ಪ್ರಕರಣದಲ್ಲಿ ರದ್ದು ಕೋರುವಂತೆ, ಎಫ್ಐಆರ್ ರದ್ದು ಕೋರುವಂತೆ ಅರ್ಜಿಯನ್ನ ಹಾಕೊಳ್ಳೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ರಾಜೀನಾಮೆಯ ರಾಜಕೀಯ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಕಾನೂನಾತ್ಮಕವಾಗಿ ನಾವು ನೋಡೋದಾದ್ರೆ ಈ ಎಫ್ಐಆರ್ ಮುಂದೆ ತನಿಖೆಯ ಬಿಸಿಯನ್ನ ಈ ನಾಯಕರು ಹೇಗೆ ಎದುರಿಸ್ತಾರೆ ಅನ್ನೋದ್ರ ಜೊತೆಯಲ್ಲಿ ಕಾನೂನು ಸಮರಕ್ಕೆ ಇವರೆಲ್ಲ ಮುಂದಾಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಇಲ್ಲಿ ಒಂದು ಪಕ್ಷ ಎರಡು ಪಕ್ಷ ಅಂತಲ್ಲ, ಎಲ್ಲ ಪಕ್ಷದವ್ರದ್ದು ಒಂದೇ ಕತೆ ಆಗ್ಬಿಟ್ಟಿದೆ. ಆರೋಪಗಳು ಬೇರೆ ಬೇರೆ ಅಷ್ಟೇ, ಬೇರೆ ಬೇರೆ ಪ್ರಕರಣದಲ್ಲಿ. ಈಗ ಸಿಎಂ ಯಾವ ತರ ಮೇಲ್ಮನವಿ ಸಲ್ಲಿಕೆಯನ್ನ ಮಾಡ್ಕೊಳ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಒಂದಿಷ್ಟು ಗೊಂದಲ ಇತ್ತು, ಕ್ಲಾರಿಟಿ ಸಿಕ್ಕಿದ್ಯಾ? ಇನ್ನೊಂದ್ ಕಡೆ ಬಿಜೆಪಿ ಇಂದ ನಾವು ನೋಡೋದಾದ್ರೆ ನಿರ್ಮಲಾ ಸೀತಾರಾಮನ್, ಕಟೀಲ್ ಹಾಗೇನೆ ವಿಜಯೇಂದ್ರ, ವಿಷಯ ಏನು? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಘಟಾನುಘಟಿ ರಾಜಕಾರಣಿಗಳು ಇವತ್ತು ಹೈಕೋರ್ಟ್ನ ಅಂಗಳಕ್ಕೆ ಹೋಗೋಕೆ ಒಂದು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯವರು ಕೂಡ ಅಷ್ಟೇ, ಮೂಡಾ ಹಗರಣದಲ್ಲಿ A1 ಆರೋಪಿ ಆಗಿರುವಂತದ್ದು. ಮೈಸೂರು ಲೋಕಾಯುಕ್ತ ಪೊಲೀಸರಿಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿ ಹಾಕೊಳ್ಳೋದಕ್ಕೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ನಾಳೆ ದಿನ ತನಿಖೆ ಅಂತ ಬಂದಂತ ಟೈಮ್ನಲ್ಲಿ ಏನಾದರೂ ಅರೆಸ್ಟ್ ಮಾಡಬಹುದೇನೋ ಅನ್ನೋಂತ ಒಂದು ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನಿನ ಜೊತೆಗೆ FIR ಅನ್ನು ಕೂಡ ಅಷ್ಟೇ ರದ್ದು ಮಾಡಬೇಕು, ಮತ್ತು ಈ ಒಂದು ಪ್ರಕರಣವನ್ನ ಕ್ವಾಶ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ಸಿದ್ದರಾಮಯ್ಯವರು ಹೈಕೋರ್ಟ್ಗೆ ಅರ್ಜಿ ಹಾಕೊಳ್ಳೋದಕ್ಕೆ ಈಗಾಗಲೇ ಕಾನೂನು ತಜ್ಞರ ಒಂದು ಸಲಹೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಕಾನೂನು ತಜ್ಞರು ಕೂಡ ಅಷ್ಟೇ, ರಿಸ್ಕ್ ತಗೊಳ್ಳೋದು ಬೇಡ, ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತದವರು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಕಾರಣಕ್ಕೋಸ್ಕರ ನಾಳೆ ಏನ್ ಬೇಕಾದ್ರೂ ಇನ್ವೆಸ್ಟಿಗೇಷನ್ ಆಗ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನನ್ನ ತಗೊಳ್ಳುವಂಥದ್ದು ಬೆಟರ್ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಕಾನೂನು ತಜ್ಞರು ಕೂಡ ಅಷ್ಟೇ CMಗೆ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ನಿರೀಕ್ಷಣಾ ಜಾಮೀನು ಒಮ್ಮೆ ತಗೊಂಡ್ರೆ ಸಾಕು, ಮತ್ತೆ ಇನ್ವೆಸ್ಟಿಗೇಷನ್ಗೆ ಮಾತ್ರ ಹೋಗಿ ಬರಬೇಕಾಗಿರುತ್ತೆ. ನಾಳೆ ದಿನ ರಿಸ್ಕ್ ಇರೋದಿಲ್ಲ ಅನ್ನುವಂಥ ನಿಟ್ಟಲ್ಲೂ ಕೂಡ ಅಷ್ಟೇ ಈಗಾಗಲೇ ಒಂದು ಕಾನೂನು ಸಲಹೆಯನ್ನು ಕೂಡ CM ಸಿದ್ದರಾಮಯ್ಯವರು ಪಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ BJPಯ ಘಟಾನುಘಟಿ ನಾಯಕರು ಕೂಡ ಅಷ್ಟೇ ಹೈಕೋರ್ಟ್ನ ಅಂಗಳಕ್ಕೆ ಹೋಗೋದಕ್ಕೆ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಕೋರ್ಟ್ ಕೂಡ ಅಷ್ಟೇ ಈಗಾಗಲೇ ಅನುಮತಿಯ ಮೇರೆಗೆ ತಿಲಕ್ ನಗರ ಪೊಲೀಸರು FIR ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಚುನಾವಣಾ ಬಾಂಡ್ಗಳ ಮುಖಾಂತರವಾಗಿ ಸಾವಿರಾರು ಕೋಟಿಯನ್ನು ಇವರು ಸುಲಿಗೆಯನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ BY ವಿಜಯೇಂದ್ರ ಮತ್ತು ನಳಿನ್ ಕುಮಾರ್ ಕಟೀಲ್ ವಿರುದ್ಧವೂ ಕೂಡ ಈಗಾಗಲೇ FIR ದಾಖಲಾಗಿರುವಂಥದ್ದು. ಒಂದು ಕಡೆ ಪೊಲೀಸರು ಕೂಡ ಅಷ್ಟೇ ಈ ಒಂದು ಪ್ರಕರಣವನ್ನ CID ಕೊಡುವಂಥದ್ದು ಅಥವಾ ಸರ್ಕಾರದಿಂದ SIT ರಚನೆ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡದ ಅನ್ನೋದ್ರ ಬಗ್ಗೆ ಈಗಾಗಲೇ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆ ಕೂಡ ಆಗ್ತಿದೆ. ಬಹುತೇಕ ಇವತ್ತು ಪೊಲೀಸರು ಕೂಡ ಅಷ್ಟೇ CID ಅಥವಾ SIT ರೆಫರ್ ಮಾಡಿಕೊಂಡು ಕೋರ್ಟ್ನ ಮುಂದೆ ಹೋಗುವಂತ ಸಾಧ್ಯತೆಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣವನ್ನೇ ರದ್ದು ಕೋರಿ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿ ಹಾಕೊಳ್ಳೋದಕ್ಕೆ ಘಟಾನುಘಟಿಯ BJP ನಾಯಕರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರಂತೆ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಕಾನೂನು ತಜ್ಞರ ಒಂದು ಸಲಹೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅದರಂತೆ ಇವತ್ತು ಹೈಕೋರ್ಟ್ನಲ್ಲಿ ಇವರು ಪಿಟಿಷನ್ ಹಾಕುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಪ್ರಕರಣದಲ್ಲಿ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಮೇಲೆ ಈ ರೀತಿಯಂಥ FIR ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಂಥ ಸಾಕ್ಷ್ಯಾಧಾರಗಳಿಲ್ಲದೆ ನಮ್ಮ ಮೇಲೆ FIR ಮಾಡ್ಕೊಂಡಿದ್ದು, ಅದನ್ನು ರದ್ದು ಮಾಡಬೇಕು, ಯಾವುದೇ ಕಾರಣಕ್ಕೂ ಇನ್ವೆಸ್ಟಿಗೇಷನ್ಗೆ ಅವಕಾಶವನ್ನು ಕೊಡಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಈ BJPಯ ನಾಯಕರು ಕೂಡ ಅಷ್ಟೇ ಹೈಕೋರ್ಟ್ನ ಕದ ತಟ್ಟೋದಕ್ಕೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಹುತೇಕ ಒಂದು 11-12 ಗಂಟೆ ವೇಳೆಗೆ ಏನೆಲ್ಲ ಒಂದು ಸ್ಟೆಪ್ಪನ್ನು ತಗೊಂತಿದ್ದಾರೆ ಕಾಂಗ್ರೆಸ್ನ ಪರವಾಗಿ, ಅಂದರೆ CM ಸಿದ್ದರಾಮಯ್ಯವರು ಯಾವ ರೀತಿ ಅಂತ ಸ್ಟೆಪ್ ತಗೊಂತಿದ್ದಾರೆ, ಮತ್ತೊಂದು ಕಡೆ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, BY ವಿಜಯೇಂದ್ರ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ ಯಾವ ರೀತಿ ಅಂತ ಒಂದು ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನುವಂಥದ್ದು ಬಹುತೇಕ ಒಂದು 11-12 ಗಂಟೆ ವೇಳೆಗೆ ಗೊತ್ತಾಗುತ್ತೆ ಶರ್ಮಿತಾ.
ಈ ಮಧ್ಯದಲ್ಲಿ ಮಂಜು ಆರ್ಯ ಈಗ ಎಫ್ಐಆರ್ ಆಗಿರೋದ್ರಿಂದ ಸಿಎಂ ಕೇಸ್ ಅಲ್ಲಿ ನೋಡೋದಾದ್ರೆ ದೂರುದಾರರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಆಪರ್ಚುನಿಟಿ ಇದೆ ಕಾನೂನಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಬಿಜೆಪಿ ನಾಯಕರ ಕೇಸಲ್ಲಿ ಎಫ್ಐಆರ್ ಆಗಿರೋದ್ರಿಂದ ಎರಡೂ ಕೇಸಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗೆ ಇರುತ್ತೆ, ಜೊತೆಗೆ ಅದು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರೋದಾಗಿರುತ್ತೆ, ಚಾನ್ಸಸ್ಸು ಇದೆಯಾ ಅರೆಸ್ಟ್ ಮಾಡೋಕ್ಕೆ? ಶರ್ಮಿತ, ಅಲ್ಲಿ ಯಾವುದೇ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಅಷ್ಟೇ ತನಿಖಾಧಿಕಾರಿ ನಿರ್ಧಾರ ಮಾಡ್ತಾರೆ. ಯಾಕಂದರೆ ಯಾವುದೇ ಒಂದು ಆರೋಪಿಯನ್ನು ನೋಟಿಸನ್ನು ಕೊಟ್ಟು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ತನಿಖೆಗೆ ಇವರು ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಡೋದಿಲ್ಲ, ಜೊತೆಗೆ ನಾವು ತನಿಖೆಗೆ ಕರೆದಂಥ ಟೈಮ್ನಲ್ಲಿ ಇವರು ಬರೋದಿಲ್ಲ ಅಂತೇನಾದರೂ ತನಿಖಾಧಿಕಾರಿಗೆ ಅನ್ಸಿದ್ರೆ ಬಂಧನ ಮಾಡಿಕೊಂಡು ಅವರನ್ನು ಇನ್ವೆಸ್ಟಿಗೇಷನ್ ಮಾಡುವಂಥ ಪವರ್ಸು ತನಿಖಾಧಿಕಾರಿಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಮೇಲೆ ಕೂಡ ಅಷ್ಟು ಈಗಾಗಲೇ ಮೂಡಾ ಸೈಟ್ಗಳ ಹಗರಣ ಏನಿತ್ತು, ಈ ಒಂದು ಪ್ರಕರಣದಲ್ಲಿ ಮೈಸೂರಿನ ಲೋಕಾಯುಕ್ತ ಪೊಲೀಸ್ ಈಗಲೇ ಇನ್ವೆಸ್ಟಿಗೇಷನನ್ನು ಶುರು ಮಾಡ್ಕೊಂಡಿದ್ದಾರೆ. ಕಳೆದ ಎರಡು ದಿನಗಳಿಂದಲೂ ಕೂಡ ಅಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದೆ ಅದೆಲ್ಲವನ್ನು ಕೂಡ ಈಗಾಗಲೇ ವೆರಿಫೈ ಮಾಡ್ತಿದ್ದಾರೆ. ಬಹುತೇಕ ಸಿದ್ದರಾಮಯ್ಯವರಿಗೂ ಕೂಡ ಅಷ್ಟೇ ನೋಟಿಸನ್ನು ಸರ್ವ್ ಮಾಡ್ತಾರೆ. ನೋಟಿಸನ್ನು ಸರ್ವ್ ಮಾಡಿ ತನಿಖಾಧಿಕಾರಿಗಳು ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅಷ್ಟೇ ನಿಖರವಾದಂಥ ಉತ್ತರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬಹುತೇಕ ಬಂಧನ ಮಾಡುವಂಥದ್ದು ಕಡಿಮೆ. ಆದರೆ ಇಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರು ತನಿಖಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿಲ್ಲ, ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿಲ್ಲ ಅಂದಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ಆರೋಪಿಯನ್ನು ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡುವಂಥ ಅಗತ್ಯತೆ ಇದೆ ಅಂದಂಥ ಪಕ್ಷದಲ್ಲಿ ಮಾತ್ರ ತನಿಖಾಧಿಕಾರಿ ಯಾವುದೇ ಒಬ್ಬ ಆರೋಪಿಯನ್ನು ಬಂಧನ ಮಾಡ್ತಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಬಹುತೇಕ ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದರೆ ಸಿ ಎಂ ಸಿದ್ದರಾಮಯ್ಯವರು ಈ ಒಂದು ಪ್ರಕರಣದ ಕುರಿತಾಗಿ ಈಗಾಗಲೇ ಎಲ್ಲ ರೀತಿಯಂಥ ಡಾಕ್ಯುಮೆಂಟೇಷನ್ ಕೂಡ ಅಷ್ಟು ಈಗಾಗಲೇ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆದಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಸಹಕಾರವನ್ನು ಕೂಡ ಕೊಡ್ತೀನಿ, ಅವ್ರು ಏನೇ ಪ್ರಶ್ನೆ ಮಾಡಿದ್ರು ಕೂಡ ಉತ್ತರವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ತನಿಖಾಧಿಕಾರಿಯ ನಡೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಬಹುತೇಕ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಈ ಒಂದು ಬಿಜೆಪಿಯ ನಾಯಕರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣ ಇತ್ತು. ಈ ಒಂದು ಪ್ರಕರಣದ ಕುರಿತಾಗಿ ಕೂಡ ಅಷ್ಟೇ ತಿಲಕ್ ನಗರ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಂಥದ್ದ ಅಥವಾ ಬೇರೆ ತನಿಖಾ ಸಂಸ್ಥೆಗೆ ಕೊಡುವಂಥದ್ದು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತಿದ್ರು. ಅವರು ಕೂಡ ಅಷ್ಟೇ ಈಗಾಗಲೇ ಕಾನೂನು ತಜ್ಞರ ಸಲಹೆಯನ್ನು ಅವರು ಕೂಡ ಪೊಲೀಸರು ಪಡ್ಕೊತಿರುವಂಥದ್ದು. ಯಾಕಂದರೆ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳು ಸುಲಿಗೆ ಆಗಿರುವಂಥ ನಿಟ್ಟಿನಲ್ಲಿ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಕೊಟ್ಟು ಇದನ್ನು ಇನ್ವೆಸ್ಟಿಗೇಷನ್ ಮಾಡಿಸೋದು ಉತ್ತಮ ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ದು ಹಿರಿಯ ಅಧಿಕಾರಿಗಳು ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಬಹುತೇಕ ಹಿರಿಯ ಅಧಿಕಾರಿಗಳು ಕೂಡ ಅಷ್ಟೇ ಕೋರ್ಟ್ನ ಗಮನಕ್ಕೆ ತಂದು ಕೋರ್ಟ್ನ ಮುಖಾಂತರವಾಗಿ ಸಿಐಡಿ ಅಥವಾ ಎಸ್ಐಟಿಗೆ ಈ ಒಂದು ಕೇಸನ್ನು ವರ್ಗಾವಣೆ ಮಾಡೋದ್ರ ಬಗ್ಗೆ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತಹದ್ದು. ಥ್ಯಾಂಕ್ ಯು ಸೋ ಮಚ್ ಮಂಜು ಆರ್ಯ, ತಮ್ಮಲ್ಲೇ ಇನ್ಫಾರ್ಮೇಶನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.